ಮಂಗಳೂರು ವಿವಿಯ ಕೊಡಗು ವಿಶ್ವವಿದ್ಯಾನಿಲಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ 2023-24 ಸಾಲಿನ ಪ್ರತಿಭೋತ್ಸವ ಮತ್ತು ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮೈಸೂರು ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಸಿಬಿ ರಾಮಚಂದ್ರ, ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಲಿತ ಪಾಠಗಳನ್ನು ಪುನರ್ ಮನನ ಮಾಡಿಕೊಳ್ಳೋ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ದೇಹ ಮನಸ್ಸನ್ನು ದೃಢವಾಗಿಟ್ಟುಕೊಂಡು ಕ್ರೀಡೆ ಯೋಗ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಇವತ್ತು ನನಗೆ ಒಂದು ಹೆಮ್ಮೆಯ ದಿನ ಅಂತ ನಾನು ಭಾವಿಸಬೇಕಾಗುತ್ತೆ. ಸುಮಾರು ಅದಕ್ಕಿಂತ ಸರಿಯಾಗಿ 54 ವರ್ಷಗಳ ಹಿಂದೆ ನಾನು ಈ ಕಾಲೇಜಿನ ವಿದ್ಯಾರ್ಥಿ. 54 ವರ್ಷಗಳ ನಂತರ ಈ ಘನ ಸಂಸ್ಥೆಗೆ ನನ್ನನ್ನು ಆಹ್ವಾನಿಸಿದ ಪ್ರಾಂಶುಪಾಲರು ಪ್ರೊಫೆಸರ್ ರಾಘವ ಮತ್ತು ಈ ಕಾಲೇಜಿನ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಫಾರ್ ದಿ ಸುಪ್ರೀಂ ಗೆಸ್ಚರ್ ಸರ್. 1967 70 ನಾನು ಈ ಸಂಸ್ಥೆಯ ವಿದ್ಯಾರ್ಥಿ. ಕಾಲೇಜನ್ನು ಮೊದಲು ಪ್ರವೇಶಿಸಿದಾಗ ನನಗಾದಂಥ ಅನುಭವಗಳನ್ನು ನಾಸ್ಟಾಲ್ಜಿಕ್ ಮೆಮೊರೀಸ್ ರೂಪದಲ್ಲಿ ಒಂದೆರಡು ಅಂಶಗಳನ್ನು ನಾನು ನಿಮ್ಮ ಗಮನಕ್ಕೆ ತರಲು ಬಯಸ್ತೇನೆ. ಈಗ ಕಾಲೇಜು ಪ್ರವೇಶಿಸುತ್ತಲೇ ನನ್ನನ್ನು ಆಕರ್ಷಿಸಿದ್ದು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪನವರ ಪ್ರತಿಮೆ. ಬಹುಶಃ ಕಾಲೇಜು ಆರಂಭವಾದಂತಹ ಕೆಲವೇ ದಿನಗಳಲ್ಲಿ ನನ್ನನ್ನು ಆಕರ್ಷಿಸಿದಂತಹ ಮೊದಲ ಹಾಗೂ ಏಕಮಾತ್ರ ಘಟನೆ ಅಂದು ಕಾಲೇಜಿನ ವಿದ್ಯಾರ್ಥಿ ಸಂಘಕ್ಕೆ ನಡೆದಿದ್ದಂಥ ಚುನಾವಣೆ. ಯಾವ ರಾಜಕೀಯ ಉತ್ಸಾಹಕ್ಕೂ ಕೂಡ ಕಡಿಮೆ ಇರಲಿಲ್ಲ. ದ ಇಲೆಕ್ಷನ್ಸ್ ವರ್ ಟು ಬಿ ಕಂಡಕ್ಟೆಡ್ ವಿತ್ ಆಲ್ ಪೊಲಿಟಿಕಲ್ ಫರ್ವರ್. ಬಹುಶಃ ನಿಮಗೆ ಒಂದು ರೀತಿಯ ಸಾರ್ವತ್ರಿಕ ಚುನಾವಣೋಪಾಧಿಯಲ್ಲಿ ನಡೆಯುತ್ತಂತಹ ಆ ಚುನಾವಣೆ ಸಂದರ್ಭದಲ್ಲಿ ಆಗ್ತಿದ್ದಂತಹ ಗಲಾಟೆಯನ್ನು ಅಥವಾ ಗಲಭೆಯನ್ನು ಗಮನಿಸಿ ಬಹುಶಃ ಇಂದಿನ ಈ ವಿಧಾನಕ್ಕೆ ಪ್ರಾಂಶುಪಾಲರು, ಹಿಂದಿನ ಪ್ರಾಂಶುಪಾಲರು ಹಾಗೂ ಈಗಿನ ಪ್ರಾಂಶುಪಾಲರು ಅದು ತೀರ್ಮಾನಕ್ಕೆ ಬಂದಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಸ್ಮರಿಸತಕ್ಕಂಥ ಎರಡನೆಯ ವಿಚಾರ, ನಮ್ಮ ಕಲಾ ವಿಭಾಗದ ಪ್ರಾಧ್ಯಾಪಕರು ಇರ್ಬೋದು, ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರು ಇರ್ಬೋದು, ಅವರ ಅತ್ಯುನ್ನತ ಮಟ್ಟದ ಬೋಧನೆ. ಕಲಾ ವಿಭಾಗದ ಪ್ರಾಧ್ಯಾಪಕರು ಬಿಟ್ಬಿಡಿ, ಸೈನ್ಸ್ ವಿಭಾಗದ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ನಮಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೆಲವು ಪತ್ರಿಕೆಗಳನ್ನು, ಸೈನ್ಸ್ ವಿಜ್ಞಾನದ ಕೆಲವು ಪತ್ರಿಕೆಗಳನ್ನು ಬೋಧಿಸ್ತಾ ಇದ್ದರು. ಅವರಲ್ಲಿ ಒಬ್ಬರು ಮಾತ್ರ ವಿಶಿಷ್ಟವಾಗಿ ಇವತ್ತಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನೆಲೆಸ್ತಾರೆ. ಅವರು ಪ್ರೊಫೆಸರ್ ಬಾಳಿಗ, ಫಿಸಿಕ್ಸ್ ಪ್ರೊಫೆಸರ್. ಯಾಕೆ ಅವ್ರನ್ನ ನಾವು ನೆನಪಿಸಬೇಕು ಅಂತಂದ್ರೆ ಕೇವಲ ಅವರ ಬೋಧನೆಗಾಗಿ ಮಾತ್ರ ಅಲ್ಲ. ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ 2023-24 ಸಾಲಿನ ಪ್ರತಿಭೋತ್ಸವ ಮತ್ತು ಕಾಲೇಜು ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಗಳೂರು ವಿವಿಯ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅವರು, ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮುಂದಿನ ಶೈಕ್ಷಣಿಕ ವರ್ಷದಿಂದ ಸಂಪೂರ್ಣವಾಗಿ ಕೊಡಗು ವಿವಿಯ ಆಡಳಿತಕ್ಕೆ ಒಳಪಡಲಿದೆ ಎಂದರು. ಎಷ್ಟು ಗ್ರಾಜುಯೇಷನ್ ಅಂತಂದ್ರೆ ಆಮಂತ್ರಣ ಪತ್ರಿಕೆ ನೋಡಿ, ಯು ಬೋತ್ ಹ್ಯಾವ್ ಮಂಗಳೂರು ಯೂನಿವರ್ಸಿಟಿ ಆಸ್ ವೆಲ್ ಆಸ್ ಕೊಡಗು ಯೂನಿವರ್ಸಿಟಿ. ಒಂದು ಅರ್ಥದಲ್ಲಿ ಅದು ಕೊಡಗು ಮತ್ತು ಮಂಗಳೂರು ವಿಷಯದಲ್ಲಿ ಎರಡು ಕೂಡ ಆಗಿದೆ. ಇನ್ನೊಂದು ವರ್ಷದಲ್ಲಿ ಸಂಪೂರ್ಣವಾಗಿ ಒಂದು ವಿವಿಯಾಗಿ ಮಾರ್ಪಡ್ತದೆ. ಕೊಡಗು ವಿಶ್ವವಿದ್ಯಾನಿಲಯದಲ್ಲಿರುವ ಪಾರ್ಟ್ ಆಗಿರುವ ಚಿಕ್ಕ ಹಲವಾರು ಏನಾದ್ರೆ 2 ಇಸ್ ಗೋಯಿಂಗ್ ಟು ಲಿಂಕ್ ಕಟ್ ದ ಲಿಂಕ್ ಬಿಟ್ವೀನ್ ಮಂಗಳೂರು ಯೂನಿವರ್ಸಿಟಿ ಅಲ್ಲಿ ಚಿಕ್ಕ ಹಲವಾರು ಆಸ್ ವೆಲ್. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ಕೊಡಗು ವಿಶ್ವವಿದ್ಯಾನಿಲಯ ಆಗಿ ಮಾರ್ಪಾಡಾದಾಗ, ಸಂಪೂರ್ಣವಾಗಿ ಮಾರ್ಪಾಡಾದಾಗ, ಐ ವಾಂಟ್ ಟು ಟೆಲ್ ಮೈ ಆನರೇಬಲ್ ವೈಸ್ ಚಾನ್ಸಲರ್, ಐ ವಾಂಟ್ ಟು ಕಮ್ ಹಿಯರ್ ಆಸ್ ಎ ಸ್ಟೂಡೆಂಟ್ ಅಂಡ್ ಐ ವಾಂಟ್ ಟು ಬಿ ಫಾರ್ ವೈಲ್ ಅಂಡ್ ಆಲ್ಸೋ ವಾಂಟ್ ಟು ಸಿ ಅಟ್ ಲೀಸ್ಟ್ 2 ಐ ವಾಂಟ್ ಟು ಟೀಚ್ ಇನ್ ದಿ ಕೊಡಗು ಯೂನಿವರ್ಸಿಟಿ. ಪ್ಲೀಸ್ ಪರ್ಮಿಟ್ ಮೀ, ಐ ವಾಂಟ್ ಟು ಬಿ ಎ ಟೀಚರ್ ಫಾರ್ 2 ಐ ವಾಂಟ್ ಟು ಬಿ ಎ ಟೀಚರ್ ಫಾರ್ 2. ಚಲನಚಿತ್ರ ನಿರ್ದೇಶಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಮಾತನಾಡಿ, ವಿದ್ಯಾರ್ಥಿಗಳು ಪೋಷಕರಿಂದ ಗುರುಹಿರಿಯರಿಂದ ಗೌರವಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕೆಂದರು.
ಬುಕ್ಸನ್ನೇ ಓದಿ ಕಲಿಯೋದಕ್ಕಿಂತ ಜೀವನದಲ್ಲಿ ನಮ್ಮ ಸರೌಂಡಿಂಗ್ನಲ್ಲಿ ಆಗು ಹೋಗುಗಳನ್ನು ನೋಡಿ ತಿಳ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇದೆ, ತುಂಬಾ ಇದೆ ನಮಗೆ. ಫಸ್ಟ್ ಆಫ್ ಆಲ್ ನಾವು ಇವಾಗೆಲ್ಲರೂ ಏನು ಚಿಕ್ಕ ಮಕ್ಕಳು ಯಾರೂ ಇಲ್ಲ, ಪಿ ಯು ಸಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಅವರೇ ಇರ್ತೀರಾ ಇಲ್ಲಿಯೆಲ್ಲ. ಫಸ್ಟು ನಾನು ಹೇಳೋದು ರೆಸ್ಪೆಕ್ಟ್ ಅಂದರೆ ಅದು ಗುರುಗಳಿಗಿರ್ಬೋದು, ಪೇರೆಂಟ್ಸ್ಗಿರ್ಬೋದು, ಅಕ್ಕಪಕ್ಕದ ಒಂದು ರೆಸ್ಪೆಕ್ಟ್ ಕೊಡೋದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯು ರೆಸ್ಪೆಕ್ಟ್ ಎವ್ರಿ ಒನ್, ಅವರು ಇವರೊಂದಿರಲ್ಲ, ಎಲ್ಲರೂ ಅವರವ್ರ ಕೆಲಸದಲ್ಲಿ ಅವರವ್ರ ಇರಲ್ಲ, ಅವ್ರಿಗೇನು ಬಂದಿರ್ತೋ ಅದನ್ನು ಮಾಡ್ತಾ ಇರ್ತಾರೆ. ಒಂದು ಕ್ಲೀನಿಂಗ್ ಮಾಡೋ ಡಿಪಾರ್ಟ್ಮೆಂಟಿಂದ ಹಿಡಿದು ದೊಡ್ಡ ಪ್ರೊಫೆಷನಲ್ ಪ್ರಿನ್ಸಿಪಲ್ ತನಕ ಇರ್ಬೋದು, ಅಥವಾ ನಾನು ಆಫೀಸಲ್ಲಿ ವರ್ಕ್ ಮಾಡುವಾಗ ನನ್ನ ಆಫೀಸ್ ಬಾಯ್ಸಿಂದ ಹಿಡಿದು ನನ್ನ ಬಾಸ್ ತನಕ ಇರ್ಬೋದು, ಎಲ್ಲರಿಗೂ ಅವ್ರದೇ ಆದ ರೆಸ್ಪೆಕ್ಟ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಕೊಡಗು ವಿವಿಯ ಕುಲಸಚಿವ ಡಾಕ್ಟರ್ ಸೀನಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಸಾಧನೆಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಾಗಬೇಕೆಂದರು. ಎಲ್ಲರೂ ಎಲ್ಲ ಬಂದಿರತಕ್ಕಂಥ ಒಂದು ವೇದಿಕೆ ನಡೆಸ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಿರಿಯರಿಗೆ ಮತ್ತು ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ದೊಡ್ಡ ಮನಸ್ಸಿಂದ ಈ ಒಂದು ನಿಮ್ಮ ಊರಿನ ಕಾಲೇಜು ನಮ್ಮೆಲ್ಲರ ಕಾಲೇಜಿಗೆ ನೀವು ದೊಡ್ಡ ಮನಸ್ಸಿಂದ ಆರ್ಥಿಕ ಸಹಾಯ ಮಾಡಿ ಮಕ್ಕಳನ್ನು ಎನ್ಕರೇಜ್ ಮಾಡಿದರೆ ನೀವು ವಿಧ ವಿಧವಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಎನ್ಕರೇಜ್ ಮಾಡಿದ್ರೆ ನಿಮ್ಮೆಲ್ಲರೂ ಕೊಡಗು ವಿಶ್ವವಿದ್ಯಾಲಯ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ನಮ್ಮೆಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ಶುಭ ಅಭಿನಂದನೆಗಳು. ಮುಖ್ಯವಾಗಿ ಎರಡು ವಿಚಾರ, ಬಡತನದಿಂದ ಭಗವದ್ಗೀತೆ ಬೋಧನೆ ಮಾಡಬಾರ್ದು, ಹಸಿವಾದಾಗ ಭಾಷಣ ಮಾಡಬಾರ್ದು. ಹಾಗಾಗ್ಬಿಟ್ಟು ಇವಾಗ ಒಂದೂವರೆ ಆಗಿದೆ, ಒಂದು ಮುಕ್ಕಾಲಾಯಿತು, ನಮಗೂ ಹಸಿವಾಗ್ತದೆ, ಮಕ್ಕಳಿಗೂ ಹಸಿವಾಗಿದೆ. ಹಾಗಾಗ್ಬಿಟ್ಟು ಒಂದೇ ಎರಡೇ ಎರಡು ಮಾತಾಡಿ ಮುಗಿಸ್ತೀನಿ. ಇಷ್ಟೊತ್ತು ನಮ್ಮ ಸಾಧಕರಲ್ಲೆಲ್ಲ ಇದ್ದಾರೆ, ವಿಶೇಷವಾಗಿ ಸಾಧನೆ ಮಾಡಿದರೆ ಹೇಗೆ ನಡ್ಕೋಬೇಕು, ಹೇಗಿರಬೇಕು ಸಮಾಜದಲ್ಲಿ, ಹೇಗೆ ಬದುಕಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದರೆ ನಾನು ಇಷ್ಟು ಹೇಳೋದು, ಸಾಧಕರಾಗ್ಬೋದು, ಸಾಧನೆ ಮಾಡಿ. ಸಾಧನೆ ಮಾಡಿ ಸತ್ರೆ, ಸಾಧನೆ ಮಾಡಿದ ಸತ್ರೆ ಬೆಲೆ ಇಲ್ಲ. ಒಂದು ಒಳ್ಳೆಯ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಜೀವನಕ್ಕೆ ಬೆಲೆ ಇಲ್ಲ. ಹಾಗಾಗ್ಬಿಟ್ಟು ಇಷ್ಟು ಮಾಡಿ. ಫೈನಲ್ ಇಯರ್ ಮಕ್ಕಳಿಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಬಹುಶಃ ವ್ಯಕ್ತಿಗಳು 24 ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ರಾಘವ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಂಡು ತಮ್ಮದೇ ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ ಎಂದರು. ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಮೊನ್ನೆ ರೋಟರಿ ಅವರು ಬಂದರು, ರೋಟರಿ ಮೈನ್ ಮೇನ್ ಅನ್ನುವಂಥದ್ದಿಲ್ಲ, ಮೊನ್ನೆ ನಮ್ಮ ಸೋದಿಗೆ ಹೇಳ ಸರ್ ಯಾಕೆ ಸರ್ ರೋಟರಿ ಮೇನ್ ಅಂತ ಅವ್ರನ್ನ ಕರಿತೀವಿ, ರೋಟರಿ ಮಿಸ್ಟೇ ಇಲ್ಲ ಏನೋ ಸೈಡ್ ಹಾಕಲಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಆ ರೋಟ್ರಿ ಈ ರೋಟ್ರಿ ಮತ್ತು ನೆಕ್ಸ್ಟ್ ಇನ್ನೊಂದು ರೋಟ್ರಿ ರೋಟ್ರಿ ಊಟ ಅದು ಎಲ್ಲರೂ ಇದ್ದೀರಿ ಆ ಕಾರ್ಯಕ್ರಮಗಳು ಸಹ, ಅಥವಾ ಆ ಏವಿಯೇಷನ್ ಕೋರ್ಸಿಗೆ ಇವ್ರು ಬೇರೆ ಬೇರೆ ಸಹಾಯ ಮಾಡಿದ್ರು ಸರ್. ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ ಬ್ಯಾನರ್ ಹಣ ಕೊಡ್ತಾ ಇದ್ವಿ, ಅಥವಾ ಹಣದ ಯಾವುದು ಪುಷ್ಪ ತರಬೇಕು ಅಥವಾ ಮಕ್ಕಳಿಗೆ ರಿಪ್ರೆಸ್ಮೆಂಟ್ ಎಲ್ಲರೂ ಕೊಡ್ತಾ ಇದೆ. ಒಂದು ರೀತಿ ಎಲ್ಲರ ಸಹಕಾರದಿಂದ ವಿಶ್ವವಿದ್ಯಾನಿಲಯದ ಮಾರ್ಗದರ್ಶನದ ಮೂಲಕ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದೆ. ಸಹೋದ್ಯೋಗಿಗಳೇ ಸಹೋದ್ಯೋಗಿಗಳಿರ್ಬೋದು, ಬೋಧಕೇತರ ವರ್ಗದವರು ಇರ್ಬೋದು, ಅಥವಾ ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರಿಗೂ ಇರ್ಬೋದು, ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಾನು ಬಹಳಷ್ಟು ಟೈಮ್ ತಗೊಂಡೆ, ವೈಸ್ ಚಾನ್ಸಲರ್ನ ತುರ್ತು ಸಮಯದ್ದು ಶ್ರಮಿ ಕೊಡ್ತಾ ಎಲ್ಲರನ್ನು ಇನ್ನೊಮ್ಮೆ ಸ್ವಾಗತಿಸ್ತೀನಿ.